ಈಗ ನೀವು ನಾವು ಕನಕಪುರದ ಕಡೆ ನೋಡಬೇಕು, ಮಾದರಿ ಕ್ಷೇತ್ರ ಮಾಡಬೇಕು, ಜನರಿಗೆ ಅನುಕೂಲ ಆಗಬೇಕು. ನಾನು ಮುಖ್ಯಮಂತ್ರಿಗಳಿಗೆ ಒಂದೇ ಪತ್ರ ಕೊಟ್ಟದ್ದು, ನಾನು ನನ್ನ ಕ್ಷೇತ್ರದಲ್ಲಿ ನಿಮ್ಮ ಬಾಗಿಲಿನಲ್ಲಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತೇಳಿ ಹಿಂದೆ ಎಲ್ಲ ಸ್ಯಾಂಕ್ಷನ್ ಆಗಿತ್ತು. ಕುಮಾರಸ್ವಾಮಿ ಅವರ ಗೌರ್ಮೆಂಟ್ ನಲ್ಲಿ ಬಜೆಟ್ ಅಲ್ಲೂ ಕೂಡ ಸೇರಿಸಿದ್ದು. ಆದ್ರೆ ಬೊಮ್ಮಾಯಿರವರು ಯಡಿಯೂರಪ್ಪನವರು ಮಧ್ಯ ನಿಂತ್ಕೊಂಡು ನಾವು ವಾಪಸ್ ರೆಸ್ಟೋರ್ ಮಾಡ್ತೀವಿ ಅಂತ ಹೇಳಿದ್ರು. ಅದನ್ನ ಕ್ಯಾನ್ಸಲ್ ಮಾಡಿ ಅದನ್ನ ಚಿಕ್ಕಬಳ್ಳಾಪುರಕ್ಕೆ ತೆಗೆದುಕೊಂಡು ಹೋದ್ರು. ಹೋಗಿ ಅದನ್ನ ಇವತ್ತು ನಾನು ನಿನ್ನೆ ಮುಖ್ಯಮಂತ್ರಿಗಳಿಗೆ ಅದನ್ನ ಕ್ಯಾಬಿನೆಟ್ ವಾಪಸ್ ತರಿಸಬೇಕು ಅಂತ ಹೇಳಿದ್ದೆ, ಅಧಿಕಾರಿಗಳಿಗೆ ವಾಪಸ್ ತಿಳಿಸಿದ್ದೆ. ನನ್ನ ಮೊದಲನೇ ಕಾರ್ಯಕ್ರಮ ನನ್ನ ತಾಲೂಕಿನ ಮಹಾಜನತೆ ಜಿಲ್ಲೆಗೊಂದು ಹಾಸ್ಪಿಟಲ್ ಕೊಡುವಂತ ಅವಕಾಶ ಇದೆ. ಆ ಅವಕಾಶ ಕನಕಪುರದಲ್ಲಿ ಆಗ್ಬೇಕು ಅಂತೇಳಿ ನಾವು ಜಾಗ ಕೂಡ ನಾವು ನಿಗದಿ ಮಾಡಿದ್ದೇವೆ. ಯಾಕೆಂದ್ರೆ ಎಲ್ಲ ಬೆಂಗಳೂರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಆರೋಗ್ಯ ಬಹಳ ಮುಖ್ಯ, ವಿದ್ಯಾ ಕ್ಷೇತ್ರ ಬಹಳ ಮುಖ್ಯ, ಇವೆರಡು ನನ್ನ ಬೆಂಗಳೂರಿಗೆ ಮತ್ತು ಕನಕಪುರ ಟೌನ್ಗೆ ವಿದ್ಯಾಭ್ಯಾಸಕ್ಕೋಸ್ಕರ ಹಳ್ಳಿ ಜನ ಬಂದು ವಲಸೆ ಬರೋದನ್ನ ನಾವು ಈ ಸಂದರ್ಭದಲ್ಲಿ ನಾವು ತಪ್ಪಿಸ್ಬೇಕು. ಎಲ್ಲ ತಂದೆ ತಾಯಂದಿರು ಮಾತ್ರ ಮಲಗಿದ್ದಾರೆ, ಮಕ್ಕಳು ಊರು ಬಿಟ್ಟು ಹೋಗಿದ್ದಾರೆ. ಇದನ್ನ ಯಾವ ರೀತಿ ನಾವು ತಡೆಗಟ್ಟಬೇಕು, ಯಾವ ರೀತಿ ಅವರ ಬದುಕಿನಲ್ಲಿ ಬದಲಾವಣೆಯನ್ನು ತರಬೇಕು, ಇದು ನನಗೆ ಬಹಳ ಮುಖ್ಯ. ಸೊ ಈ ಆದಷ್ಟು ಜಲ್ದಿ ಈ ರೋಡ್ ಏನು ಬೆಂಗಳೂರು ಮೈಸೂರು ರೋಡ್ ಏನಿದೆ, ಬೆಂಗಳೂರು ನಮ್ಮ ಚಾಮರಾಜನಗರದವರೆಗೂ ಏನು ಈ ರಸ್ತೆ ಇದೆ, ಅದಕ್ಕೆ ಈಗಾಗಲೇ ನಾನು ಸದ್ಯದಲ್ಲಿ ನಾನು ಡಿ ಕೆ ಸುರೇಶ್ ಅವರು ಹೋಗಿ ಆ ಕಾಂಟ್ರಾಕ್ಟರ್ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು, ಪಾಪ ತೀರ್ಕೊಂಡ, ಕಂಪ್ನಿಗೆಲ್ಲ ತೊಂದರೆ ಆಯ್ತು, ಬೇರೆಯವರು ಅದನ್ನ ಜವಾಬ್ದಾರಿ ತೆಗೆದುಕೊಳ್ಬೇಕು ಅಂತೇಳಿ ಸೂಚನೆ ಆಗಿದೆ. ಅದು ಮೂರ್ನಾಲ್ಕು ವರ್ಷದಿಂದನೇ ಮುಗಿದೋಗ್ಬೇಕಾಯ್ತು, ಅದು ಮುಗಿದಿಲ್ಲ. ಅದಾದ್ಮೇಲೆ ಮಿಕ್ಕಿದ್ದು ಬೇಕಾದಷ್ಟು ಬದಲಾವಣೆ ಆಗ್ತದೆ.